ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ, ಸೈಡ್ ಡಿಶ್. ಚಪಾತಿಗೆ, ಅನ್ನಕ್ಕೆ, ಪೂರಿಗೆ, ಪ್ರತಿಯೊಂದಕ್ಕೂ ಇದು ಸೈಡ್ ಡಿಶಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾವು ಮಾಡ್ತಿರೋವಂಥ ರೆಸಿಪಿ ಬಂದು ಸೋಯಾ ಕುರ್ಮ. ಸೋಯಾ ಕುರ್ಮ ಮಾಡೋದಕ್ಕೆ ನಾನು ಈ ರೀತಿಯ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ಒಂದು ಕಡಲೆಕಾಳಷ್ಟು ದಪ್ಪ ಇರುತ್ತೆ. ದಪ್ಪ ಸೋಯಾ ಕೂಡ ನೀವು ಇದೇ ರೀತಿ ಉಪಯೋಗಿಸ್ಕೊಂಡು ಈ ಸೋಯಾ ಕುರ್ಮ ಮಾಡ್ಕೋಬೋದು. ಮೊದಲೇದಾಗಿ ಸೋಯಾ ಚಂಕ್ಸನ್ನು ಸ್ವಲ್ಪ ಬಿಸಿ ನೀರಲ್ಲಿ 10 ನಿಮಿಷ ನೆನೆಸಿಟ್ಕೋಬೇಕು. 10 ನಿಮಿಷ ನೆನೆಸೋದ್ರಿಂದ ಇದ್ರ ಮೇಲ್ಗಡೆ ಇರುವಂಥ ಕೊಳೆ ಹೋಗೋದಷ್ಟೇ ಅಲ್ಲ, ಇದು ಸಾಫ್ಟ್ ಆಗುತ್ತೆ. 10 ನಿಮಿಷದ ನಂತರ ನಾವು ಇದನ್ನು ಗ್ರೇವಿ ಮಾಡೋದಕ್ಕೆ ಬಳಸ್ಕೊಳ್ಳೋಣ. ನಾನಿವಾಗ ತೊಗೊಂಡಿರುವಂಥ ಸೋಯಾ ಚಂಕ್ಸ್ ಒಂದು ಕಡಲೆಕಾಳಷ್ಟು ದಪ್ಪ ಇರುವಂಥದ್ದು. ಮುಂಚೆ ದಪ್ಪ ಬರ್ತಾ ಇದ್ದಂಥ ಒಂದು ಸೋಯಾ ಚಂಕ್ಸ್ಗೆ ಕಂಪೇರ್ ಮಾಡಿದ್ರೆ ಅರ್ಧ ಭಾಗದಷ್ಟಿದೆ. ಒಂದು ಕಾಳು ಎಷ್ಟು ದಪ್ಪ ಇರುತ್ತೆ ಕಡಲೆಕಾಳು ಅಷ್ಟು ದಪ್ಪ ಇರುತ್ತೆ. 10 ನಿಮಿಷ ಮಾತ್ರ ನಾವು ಇದನ್ನು ನೆನೆಸ್ಕೋಬೋದು. 10 ನಿಮಿಷದ ನಂತರ ಬಿಸಿನೀರಲ್ಲಿ ಇದು ಚೆನ್ನಾಗಿ ನೆಂದಿದೆ. ಈ ನೀರನ್ನೆಲ್ಲ ಹಿಂಡಿ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಆದಷ್ಟು ಇದನ್ನು ನಿಧಾನಕ್ಕೆ ನೀರನ್ನು ಹಿಂಡ್ಕೋಬೇಕು. ಸ್ವಲ್ಪ ಜೋರಾಗಿ ನಾವೇನಾದ್ರು ನೀರನ್ನು ಹಿಂಡಕ್ಕೆ ಹೋದರೆ ಈ ರೀತಿ ಜೋರಾಗಿ ಪ್ರೆಸ್ ಮಾಡಿದಾಗ ಪುಡಿ ಪುಡಿ ಆದಂಗೆ ಆಗುತ್ತೆ. ನಿಧಾನಕ್ಕೆ ಈ ನೀರನ್ನೆಲ್ಲ ಹಿಂಡಿ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ಇವತ್ತು ನಾವು ಮಾಡ್ತಿರೋವಂಥ ಈ ಗ್ರೇವಿನ ನಾವು ಈ ಒಂದು ಸೋಯಾ ಚಂಕ್ಸಿಂದ ಮಾಡಿದಾಗ ನಾನ್ ವೆಜ್ ಯಾರು ತಿಂತಾ ಇದ್ದರೆ ಅವರಿಗೆ ಇದನ್ನು ನಾನ್ ವೆಜ್ ತಿಂದಷ್ಟೇ ಅನುಭವ ಆಗುತ್ತೆ, ಅಷ್ಟು ರುಚಿಯಾಗುತ್ತೆ ಟೇಸ್ಟ್ ಕೂಡ. ಈ ರೀತಿ ಬಿಸಿನೀರಲ್ಲಿ ನೆನೆಸಿ ಮಾಡೋದ್ರಿಂದ ಇದರಲ್ಲೊಂದು ಆ ಸ್ಮೆಲ್ ಏನಿರುತ್ತೆ ಸೋಯಾ ಚಂಕ್ಸ್ದು, ಆ ಸ್ಮೆಲ್ ಕೂಡ ಹೋಗುತ್ತೆ, ಸಾಫ್ಟಾಗಿರುತ್ತೆ. ಹಾಗೆ ಬೇಗನೂ ಕೂಡ ನಾವು ಇದನ್ನು ಮಾಡ್ಕೋಬೋದು. ಸೋಯಾ ಚಂಕ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾವು ಇದನ್ನು 10 ನಿಮಿಷ ಮ್ಯಾರಿನೇಟ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕೆಲ್ಲ ಮಸಾಲ ಹಾಕಿ ಕಲಸಿ 10 ನಿಮಿಷ ಬಿಟ್ಬಿಡಬೇಕು. 2 ಟೇಬಲ್ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಅರಶಿನ. ಇದಕ್ಕೆ ಬೇಕಾಗಿರೋಷ್ಟು ಮಾತ್ರ ನಾವು ಖಾರ ಉಪ್ಪು ಎಲ್ಲ ಹಾಕ್ಕೋಣ. 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಉಪ್ಪು. ಇದು ಜೊತೆಗೆ 1/2 ಸ್ಪೂನಷ್ಟು ಧನಿಯಾ ಪೌಡರ್. ಇದಿಷ್ಟನ್ನ ಹಾಕಿ ಚೆನ್ನಾಗಿದನ್ನೆಲ್ಲ ಕಲಸಿ 10 ನಿಮಿಷ ಪಕ್ಕಕ್ಕಿಟ್ಬಿಡೋಣ. ಮೊಸರು ಮಸಾಲೆಗಳೆಲ್ಲ ಹಾಕಿರೋದ್ರಿಂದ ಈ ಸೋಯಾ ಚಂಕ್ಸ್ ಒಳಗಡೆವರೆಗೂ ಈ ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿದಿರುತ್ತೆ. ಗ್ರೇವಿನಲ್ಲಿ ಇದರ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 10 ನಿಮಿಷ ಪಕ್ಕಕ್ಕಿಟ್ಟು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಹುರಿಯೋದಕ್ಕೋಸ್ಕರ ಇಲ್ಲಿ 2 ಟೊಮೆಟೊ, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇದನ್ನು 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಇದೆಲ್ಲ ಮೆತ್ತಗಾಗುವವರೆಗೂ ಹುರ್ಕೋಬೇಕು. ಹುರಿದು ನಂತರ ನಾವು ಇದನ್ನು ಗ್ರೈಂಡ್ ಮಾಡಿ ಮಸಾಲೆಗೆ ಬಳಸ್ಕೊಳ್ಳೋಣ. ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಇದೆಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ಈ ರೀತಿ ಆದರೆ ಸಾಕು. ಇದ್ರ ಜೊತೆಗೆ ನಾನು 1 ಇಂಚಷ್ಟು ಚಕ್ಕೆ, ಹಾಗೆ 4 ಲವಂಗ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಇಲ್ಲಿ ಕಟ್ಟಾಗಿದೆ, ದಯವಿಟ್ಟು ಕ್ಷಮಿಸಿ. ಇದ್ರ ಜೊತೆಗೆ ಸುಮಾರು 1 ಟೇಬಲ್ಸ್ಪೂನಷ್ಟು ಅಥವಾ 1¼ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಇದ್ರೆ ಹಾಕ್ಕೋಬೋದು, ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಇದೆಲ್ಲ ಇನ್ನು ರಾಸ್ ಮೇಲೆಲ್ಲ ಹೋಗೋವರೆಗೂ ಹುರ್ಕೋಣ. ಕಾಯಿ ಸ್ವಲ್ಪ ಮೆತ್ತಗಾಗುತ್ತೆ, ಒಂದು ಒಳ್ಳೆ ಘಮ ಬರುತ್ತೆ ಹುರಿಯುವಾಗ. ಇದೆಲ್ಲ ಚೆನ್ನಾಗಿ ಹುರಿದು ನಂತರ ನಾವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಹುರಿದಿದ್ದಾಗಿದೆ. ಮಸಾಲೆ ಹುರಿಯುವಂಥ ಟೈಮಲ್ಲಿ ಸಣ್ಣ ಉರಿ ಇಟ್ಕೊಂಡೇ ಹುರ್ಕೋಬೇಕು. ಮಸಾಲೆ ಹುರಿದಿದ್ದಾಗಿದೆ, ಪಕ್ಕಕ್ಕಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ಈ ಗ್ರೇವಿ ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ನ ಬಿಸಿಗಿಟ್ಕೊಂಡು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ಕೂಡಲೇ ಸ್ವಲ್ಪ ಜೀರಿಗೆ, 2 ಪಲಾವ್ ಎಲೆ, 1/4 ಭಾಗದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫಸ್ಟ್ ಇದನ್ನು ಒಗ್ಗರಣೆ ಮಾಡ್ಕೊಂಬೇಡ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಒಳ್ಳೆ ಘಮ ಬಂದ ನಂತರ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಸಣ್ಣ ಉರಿ ಮಾಡ್ಕೋಬೇಕು. ಸೊ ಇದರಲ್ಲೆಲ್ಲ ಮಸಾಲೆ, ಮೊಸರು ಎಲ್ಲ ಇರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋಕ್ಕೆ ಹೋದರೆ ಕುಕ್ಕರ್ಗೆಲ್ಲ ಅಂಟ್ಕೊಂಡಂಗಾಗುತ್ತೆ. ಇದೆಲ್ಲ ಹಾಕ್ತಾ ಇದ್ದಂಗೆ ಉರಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಉರಿ ಕಡಿಮೆ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನೆಲ್ಲ 1-2 ನಿಮಿಷ ಸಣ್ಣ ಉರಿನಲ್ಲೇ ಹುರ್ಕೊಳ್ಳೋಣ. ನಂತರ 1 ಮುಷ್ಟಿಯಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದು ಫ್ರೋಝನ್ ಪೀಸ್. ಸೀಸನಲ್ಲಿ ಹಸಿ ಬಟಾಣಿ ಸಿಗುವಂಥ ಟೈಮಲ್ಲಿ ನಾನು ಈ ರೀತಿ ಬಿಡಿಸಿ ಫ್ರೋಝನ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರದ ಅಡುಗೆಗಳಿಗೆ ಬೇಕಾಗುತ್ತೆ ಅಂತನಕ್ಕೋಸ್ಕರ. ನಿಮ್ಮ ಹತ್ರ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು ಅಥವಾ ಫ್ರೋಝನ್ ಪೀಸ್ ಹಾಕ್ಕೋಬೋದು. ಇಲ್ಲ ಅಂತಂದರೆ ಬರೀ ಸೋಯಾ ಚಂಕ್ಸಿಂದನೇ ನೀವು ಈ ಕುರ್ಮ ಮಾಡ್ಕೋಬೋದು. ಹಸಿ ಬಟಾಣಿ ಹಾಕಿದ್ಮೇಲೆ ಮತ್ತೊಂದು ಸತಿ ಇದನ್ನು ನಿಧಾನಕ್ಕೆ ಸ್ಟಿರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಗ್ರೇವಿಗೆ ಬೇಕಾದಷ್ಟು ಮಸಾಲೆ ಮಾತ್ರ ನಾವು ಇವಾಗ ಹಾಕ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿರೋವಂಥ ಮಸಾಲೆ ನಾವು ಸೋಯಾ ಚಂಕ್ಸ್ಗೆ ಹಾಕ್ಕೊಂಡಿದ್ವಿ. ಇವಾಗ ನಾವು ಹಾಕ್ತಿರೋವಂಥ ಮಸಾಲೆ ಗ್ರೇವಿಗೆ.
ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅಜ್ಕಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೋಣ. ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಹಾಗೆ ಕಸೂರಿ ಮೇಥಿ, ಇದಿಷ್ಟನ್ನು ಎಣ್ಣೆಯಲ್ಲಿ ಹುರಿದು ನಂತರ ಗ್ರೈಂಡ್ ಮಾಡಿರೋದ್ರಿಂದ ಆ ಮಸಾಲ ಒಂದು ಒಳ್ಳೆ ಘಮ ಇರುತ್ತೆ, ಗ್ರೇವಿ ಆದಮೇಲೆ ಕೂಡ ತುಂಬ ಒಂದು ಒಳ್ಳೆ ರುಚಿನೂ ಇರುತ್ತೆ. ಮಸಾಲ ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿ ಒಂದು ಸೆಮಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಎಲ್ಲನೂ ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ. ಎರಡು ವಿಸಿಲ್ ನಂತರ ಈ ರೀತಿ ಆಗಿರುತ್ತೆ, ತುಂಬಾ ಒಂದು ಒಳ್ಳೆ ಘಮ ಇದೆ, ಒಂದು ಒಳ್ಳೆ ರುಚಿಯಾಗಿರುವಂಥ ಸೋಯಾ ಕುರ್ಮ ರೆಡಿಯಾಗಿದೆ. ಇದನ್ನು ನಾವು ಜೀರಾ ರೈಸ್, ಗೀ ರೈಸ್, ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ನಾವು ಸೈಡ್ ಡಿಶಲ್ಲಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗುತ್ತೆ. ಖಂಡಿತ ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರೆಲ್ಲ ನೋಡ್ತಾರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.